ಆತ್ಮೀಯ ಹೇ ಸೀತಾರಾಮ್ ವೀಕ್ಷಕರೇ, ನಾನು ನಿಮ್ಮವ ಎಮ್ಮ. ಅದು ಮಲ್ಲಪ್ಪ ಜೋತ ಉಪಚುನಾವಣೆ ಏನು ರದ್ದು ನಡೆದದ ರೀ ಸಿಗ್ಗಾಮಿಯಾಗ? ಸಿಗ್ಗಾಮಿ ಗೆಲ್ಲಬೇಕಂತ ಒಂದು ಕಡೆ ಸಿದ್ದರಾಮಯ್ಯ, ಇನ್ನೊಂದು ಕಡೆ ನಮ್ಮ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ, ಬಸವರಾಜ ಬೊಮ್ಮಾಯಿ, ಏನು ಒಬ್ಬರಿಬ್ಬರು ಮಾತಾಡ್ತಿದ್ದಾರೆ? ಇವರು ಇಬ್ಬರ ಮಾಡಿದ್ದಾರೆ ಏನೋಪ್ಪ ಸಿಗ್ಗಾಮಿಯನ್ನು, ಇವರಿಬ್ಬರಿಂದ ಅಲ್ಲಿ ನಡೀತಾ ಇದ್ದೀರ ನಂದು. ಒಬ್ಬರು ಏನ್ರಿ ನೀರು ಕೊಟ್ಟಿಲ್ಲ ಅವರು, ನಾವು ನೀರು ತಂದೀವಿ ಅಂತ ಹೇಳ್ತಾರೆ ನಮ್ಮ ಸಿದ್ದರಾಮಯ್ಯವರು. ಅದಕ್ಕೆ ಇವ್ರು ಹೇಳ್ತಾರೆ ನಾವು ತಂದಿದ್ರಿ, ನನ್ನ ಈ ಥರ ಮುಖ್ಯಮಂತ್ರಿ ಸ್ಥಾನದ ನಾನು ಯಾವ ಮಿನಿಸ್ಟರ್ ಇದ್ದಾಗ ಆಗಿದ್ರಿ ಅಂತ ಇವರು ಹೇಳ್ತಾರೆ. ಇವರು ಅವ್ರ ಮೇಲೆ ಆರೋಪ ಮಾಡಿದ್ರೆ ಅವ್ರು ಇವ್ರ ಮೇಲೆ ಆರೋಪ ಮಾಡ್ತಾರೆ ಸಿಗ್ಗಾಮಿ. ಹಿಂಗಾಗಿ ಇವತ್ತು ಸಿಗ್ಗಾಮಿ ತುಂಬ ಅದ ಚರ್ಚೆ. ನೀವೇನು ಮಾಡಿರಿ, ನೀವೇನು ಮಾಡಿರಿ, ನೀವೇನು ಮಾಡಿರಿ, ಯಾರು ಏನು ಮಾಡ್ತಾರೆ ರೀ, ಏನು ಇವ್ರ ಮನೆ ದುಡ್ಡು ತಂದು ಮಾಡಿದಾರೆ ರೀ? ಇದು ನಾವು ಮದ್ದಾರು ಕೇಳಬೇಕಾಗಿದೆ ಇದನ್ನು. ಯಾಕಂತಂದ್ರೆ ನಮ್ಮ ದುಡ್ಡು, ನಮ್ಮ ಟ್ಯಾಕ್ಸ್, ನಮ್ಮ ಮಾತು ಖರ್ಚು ಮಾಡಿದ್ರೆ ಸಂತೋಷ ಪಡೋನು, ಎಲ್ಲರೂ ಮಾಡಿದ್ರೆ ಒಪ್ಪನು, ಮಾಡಿದ್ರೆ ಇಲ್ಲ ಅಂತ ಹೇಳೋನು. ಸಿದ್ದರಾಮಯ್ಯ ಅಷ್ಟು ದಿಟ್ಟವಾಗಿ ಹೇಳ್ತಾರೆ, ಏನಪ್ಪ ಆರೋಪ ಮಾಡ್ತಾರೆ, ಹಾಂ ಏನಪ್ಪ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏನು ಮಾಡ್ತಾರಪ್ಪ ಅಂದ್ರೆ ಲಂಚ ಪಡೆಯುವ ನಾಯಕ. ಅದು ಸತ್ತವರ ಸರೇ, ಅಂದ್ರೆ ಕೋವಿಡ್ದೊಳಗೆ ದುಡ್ಡು ಹೊಡೆದವರು ಇವರು ಅಂತ ಆರೋಪ ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಆಗಿದ್ದೀನಿ ಸುಳ್ಳಲ್ಲ, ಭಾಳಷ್ಟು ಕೆಲಸಗಳು, ಭಾಳಷ್ಟು ಜನ ಪಾಪ ಕೋವಿಡ್ಗೆ ಹೊಡೆತಕ್ಕೆ ಸತ್ತೋದ್ರು. ಅದರಲ್ಲಿ ಸರ್ಕಾರ ಏನು ಮಾಡಿಲ್ಲ ಅಂತ ಅಲ್ಲಿ ಹೇಳ್ತಾ ಇಲ್ಲ, ಆದರೆ ಏನು ಮಾಡಬೇಕಾಯಿತು, ಯಾವ ಪ್ರಮಾಣದಲ್ಲಿ ಮಾಡಬೇಕಾಯಿತು ಅದು ಮಾಡಲಿಲ್ಲ ಅಂತೇಳಿ. ಅದರವರೆಗೆ ಒಂದು ಆಯೋಗ ನೇಮಿಸಿದ್ದಾರೆ, ನೋಡೋಣ ಅದು ಏನು ಬರ್ತದೆ, ಏನಾಗ್ತದೆ ಅಂತೇಳಿ. ಅದನ್ನು ವಿರೋಧಿಸ್ತಾರೆ ಇಲ್ಲ ಅಂತಲ್ಲ, ಪಾಪ ಬಿ ಜೆ ಪಿ ಅವ್ರು ವಿರೋಧ ನೋಡೋದ್ರಲ್ಲಿ ಏನೂ ತಪ್ಪಿಲ್ಲ. ಯಾಕಪ್ಪ ಅಂತಂದ್ರೆ ಹೌದು ಕೋವಿಡ್ದಲ್ಲೇ ಭಾಳಷ್ಟು ಈ ಅವ್ಯವಹಾರ ಆಗಿದೆ ಅಂತೇಳಿ ಆರೋಪಗಳು ಅಂದಿಂದ ಅದು. ಬರೀ ಕಾಂಗ್ರೆಸ್ಸಿಗರು ಮಾಡ್ತಾ ಇದ್ದಾರಂತಲ್ಲ, ಇಡೀ ದೇಶ ತುಂಬ ಕೋವಿಡ್ ದೃಢ ಬಿದ್ದಿದೆ ಆ ಸಂದರ್ಭದಲ್ಲಿ. ಇನ್ನೂ ಅನೇಕ ಜನ ಉಳಿಸ್ಬೋದಾಗಿತ್ತು, ಇನ್ನೂ ಜನರಿಗೆ ಒಂದು ಹೊಸ ಬದುಕನ್ನು ಕೊಡ್ಬೋದಾಗಿತ್ತು ಅನ್ನುವಂಥ ಮಾತು. ಅದರಲ್ಲೂ ಗಂಗೆಯ ತಟದಲ್ಲೇ, ಗಂಗಾ ನದಿ ತಟದಲ್ಲೇ ಏನು ಜನ ಅಲ್ಲಲ್ಲ ಸತ್ತು, ಪಾಪ ಆ ಹುಗಿರಲಿ ಕಾರಣದ ಉಸಿರುಗಳನ್ನು ಮುಚ್ಚಿ ಬಂದಿದ್ದ ದೃಶ್ಯಾವಳಿಗಳು ಇವತ್ತು ನೆನಪಿಸ್ಕೊಂಡ್ರೆ ಕೋವಿಡ್ ನಮ್ಮನ್ನು ಸಾಮಾನ್ಯವಾಗಿ ಬಿಡಲಿಲ್ಲ. ಅಂಥ ಸಂದರ್ಭದಲ್ಲಿ ಕೆಲಸ ಮಾಡಿದ್ದಾರೆ ಇಲ್ಲ ಅಂತಲ್ಲ, ಅದು ಲೇಟ್ ಅನಿವಾರ್ಯ, ಅನಿವಾರ್ಯವಾಗಿ ಮಾಡೋದು ಬೇರೆ, ಅದನ್ನು ನಮ್ಮ ಚಿದ್ದಿಗಾಗಿ ಮಾಡೋದು ಬೇರೆ. ಇವತ್ತು ಹೇಳ್ತಾ ಇದ್ದಾರೆ ಬೊಮ್ಮಾಯಿಯವರು, ಇಲ್ಲ ನಮ್ಮ ಜೀವದ ಲೆಕ್ಕ ಇಲ್ಲಾರ್ದ ನಮ್ಮ ಮನೆಯಲ್ಲಿ ಕೆಲಸದಿಂದ ಕೋವಿಡ್ಗೆ ಬಲಿಯಾದವ್ರು ಉಳಿಸಿದೀವಿ ಮಾಡಿದ್ವಿ ಅಂತ ಹೇಳ್ತಾ ಇದ್ದಾರೆ. ಮಾಡಬಹುದಿಲ್ಲ ಅಂತಲ್ಲ, ಆದರೆ ಅಲ್ಲೂ ಉಳಿತಾ ಇಲ್ಲ, ಆದರೆ ಯಾವ ಪ್ರಮಾಣದಲ್ಲಿ ಮಾಡಬೇಕಾಯಿತು ಆಗಿಲ್ಲ ಅನ್ನೋದನ್ನ ಅವ್ರ ಅಂತರಾತ್ಮ ಒಪ್ಪಬೋದು ಇದನ್ನಂತ. ಯಾಕಂತಂದರೆ ಅಲ್ಲಿ ಭ್ರಷ್ಟಾಚಾರ ನಡೆದಿಲ್ಲ ಅನ್ನೋ ಪ್ರಶ್ನೆ ಬರ್ತದೆ. ಹಾಗಾದರೆ ಇವರು ಕಾಂಗ್ರೆಸ್ಸಿನ ಸಜ್ಜನರು ಇವ್ರು ಭಾಳ ಒಳ್ಳೆಯವ್ರದ್ದು ಮೇಲೆ ಹೇಳಿ ಹೊರಟಿಲ್ಲ. ಸಿದ್ದರಾಮಯ್ಯನವರ ಮೇಲೂ ಇವತ್ತು ಆರೋಪಗಳಿದ್ದಾವೆ, ಮೂಡಾದಲ್ಲಿ ಆಗಿರ್ಬೋದು, ಅರ್ಕಾವತಿ ಮೇಲಿತ್ತು. ಇಲ್ಲಿವರೆಗೆ ನಾವೇನೋ ಅವ್ರ ಬಗ್ಗೆ ಇನ್ನಷ್ಟೇನೋ ಒಂದು ಒಳ್ಳೆಯ ಅಭಿಪ್ರಾಯ ಇತ್ತು. ಆದರೆ ಇತ್ತೀಚಿನ ದಿನದೊಳಗೆ ಅವರು ಸಹಿತ ಅವರೇ ಬಿಡ್ರಪ್ಪ, ಹತ್ತು ಜೋಡಿ ಹನ್ನೊಂದ ಹರ ಹರ ಅನ್ನೋ ಹಂಗೆ ಹೇಳ್ತಾ ನಮ್ಗೆ ಅರ್ಥಗತ್ತದ. ಯಾಕಪ್ಪ ಅಂತಂದ್ರೆ ಡೆವಲಪ್ಮೆಂಟ್ ಒಂದು ಕಾಣ್ತಾ ಇದ್ದ ನಮ್ಮಲ್ಲಿ. ಅದಕ್ಕೆ ಹೇಳ್ತಾ ಇದ್ದಾರೆ ಹಿಂಗೆ ಹೆಚ್ಚ ತಕ್ಷಣ ನೀವು ನೀರು ಕೊಟ್ಟಿಲ್ಲ ಮಾಡಿಲ್ಲದಕ್ಕೆ ಹಸಿ ಯಶಸ್ಸುಗಳು ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯವರು. ನಿಮ್ಮ ವ್ಯಕ್ತಿತ್ವ ತಕ್ಕಂಗೆ ನೀವು ಮಾತಾಡ್ರಿ ಅಂತ ನಮ್ಮ ಎಕ್ಸ್ಪೋರ್ ಬರ್ಕೊಳ್ತಾ ಇದ್ದಾರೆ ನಮ್ಮ ಬೊಮ್ಮಾಯಿಯವರು. ಅವರು ಅಷ್ಟು ದಿಟ್ಟವಾಗಿ ಮಾತಾಡ್ತಾಯಿದ್ದಾರೆ. ಇಬ್ಬರು ಏನಪ್ಪ ಅಂದರೆ ಅನುಭವಿಗಳು ರಾಜಕಾರಣದಲ್ಲ, ಸುಳ್ಳು ಹೇಳೋದ್ರಲ್ಲ ಆಗಿರ್ಬೋದು, ಸತ್ಯ ಹೇಳೋದ್ರಲ್ಲ ಆಗಿರ್ಬೋದು, ಕೆಲಸ ಮಾಡೋದ್ರಲ್ಲ ಆಗಿರ್ಬೋದು, ಕೆಲಸ ಮಾಡದೇ ಇರೋದ್ರಲ್ಲಿ ಆಗಿರ್ಬೋದು. ಇವತ್ತಿನ ಈ ಒಂದು ಏನಪ್ಪ ಅಂತಂದ್ರೆ ಈ ವ್ಯವಸ್ಥೆ ಗೆದ್ದದನೋ ಸೋತದನೋ ನಾವೆಲ್ಲ ವಿಚಾರ ಮಾಡಬೇಕಾಗಿದೆ. ಆ ಮಾತಾರೆ ವಿಶೇಷವಾಗಿ ಸೋತಿದ್ದೆ ಇರ್ತದೆ. ಇಂಥ ಸಂದರ್ಭಕ್ಕೆ ಇವರಿಬ್ಬರು ಕಾರಣನೇ ಇಲ್ಲ ಅಂತಲ್ಲ, ಒಬ್ಬರ ಮೇಲೆ ಒಬ್ಬರು ಇವತ್ತು ಆರೋಪ ಮಾಡ್ತಾ ಇರ್ಬೋದು. ಆದರೆ ಈ ಆರೋಪಗಳು ಅಲ್ಲಿ ಜನ ಇವತ್ತು ನಿರ್ಧಾರ ಮಾಡಬೇಕಾಗಿದೆ. ಇವರಲ್ಲಿ ಯಾರು ಎಷ್ಟು ಸತ್ಯ ಹೇಳ್ತಾ ಇದ್ದಾರೆ, ಯಾಕಂದರೆ ಜನಕ್ಕೆ ಗೊತ್ತದ ಏನು ಮಾಡಿಲ್ಲ ಏನು ಮಾಡಿದ್ದಾರೆ ಅಂತಲ್ಲ. ಅದಕ್ಕೆ ಸಿಗ್ಗಾಮಿ ಜನನು ನೋಡ್ತಾ ಇದ್ದಾರೆ ಅವ್ರನ್ನ, ಏನಪ್ಪ ಏನು ಆರೋಪ ಮಾಡ್ತಾ ಇದ್ದಾರೆ, ಏನು ಸತ್ಯ ಸಂದರ್ಭ ಇವರು ಅಂತ. ಅವರು ಅವ್ರಿಗೆ ಸುಳ್ಳರು, ಲಂಚ್ ಕೋರು ಅಂತಾರೆ, ಇವರು ಅವ್ರಿಗೆ ಲಂಚ್ ಕೋರು ಅಂತಾರೆ. ಇಬ್ಬರು ಮಾತಿನ ಮಾಡರು ಮತ್ತು ಇಬ್ಬರೂ ಸಹಿತ ಇಬ್ಬರಲ್ಲೂ ಸಹಿತ ಏನಪ್ಪ ಅಂದ್ರೆ ವಂಶವಾದ ಪರಿವಾರವಾದ ಪರಿವಾರವಾದ ಇಲ್ಲಂತಲ್ಲ, ಏನೋ ಅವ್ರ ಮಗನಲ್ಲಿ ಆಸಕ್ತಿ ಇಲ್ಲ ನಮ್ಮ ಡಾಕ್ಟ್ರಿಗೆ, ನಮ್ಮ ಇವರ ಮಗ ಜಿಂದ್ರವ್ರಿಗೆ, ಆದರೆ ಇವ್ರು ಬರ್ತವ್ರಿಗೆ ಆಸಕ್ತಿ ಅದ. ಹಂಗಂತೇಳಿ ಪೂರ್ಣ ಪ್ರಮಾಣದಲ್ಲಿ ಯೋಗ ಯಚಂದ್ರವರು ಸಿದ್ದರಾಮಯ್ಯ ಬಿಟ್ಟು ದೂರ ಇಲ್ಲ ಅಂದ್ರೆ ಇದರ ಅರ್ಥ ಏನಪ್ಪ ಅಂತಂದ್ರೆ, ಒಂದು ಈ ಕ್ಷೇತ್ರಕ್ಕೆ ನಾವು ಒಳ್ಳೆ ಕೆಲಸ ಮಾಡಿದ್ದು ಇಬ್ಬರು ಹೇಳ್ತಾ ಇದ್ದಾರೆ, ಸಿಗ್ಗಾಗಿ ನಾನು ನೀರು ತಂದಾವಂತ ಇವ್ರು ಹೇಳ್ತಾ ಇದ್ದಾರೆ, ಅದಾದ ನಾನು ತಂದಿದ್ದೆ ಅಂದರೆ ಯಾರೋ ತರಲಿ, ಅದು ತಂದಿದ್ದು ಇನ್ನು ದೊಡ್ಡ ಸಾಧನೆ ಅನ್ನೋಕ್ಕಿಂತಲೂ ಇನ್ನೂ ಮಾಡಬೇಕಾದ ಸಾಧನೆಗಳು ಭಾಳ ಇದ್ದಾವೆ. ಯಾಕಂದರೆ ಅಲ್ಲಿ ಇಂಡಸ್ಟ್ರಿಗಳು ಬೆಳೆಯೋದಾಗಲಿ, ಜನಕ್ಕೆ ಉದ್ಯೋಗ ಸಿಗೋದಾಗಲಿ, ಅವರಿಗೆ ನೀರಡಿಗೆ ನೀರಂತೆ ಕೊಟ್ಟಿದ್ರಂತೆ ಅದನ್ನು ಇನ್ನೂ ಕೊಡಬೇಕಾಗಿದೆ. ಇವೆಲ್ಲ ನೀಡಲ್ಲಿ ಜನ ಇವತ್ತು ಮತ್ತೊಮ್ಮೆ ಈ ಹಿನ್ನೆಲೆ ನಿರ್ಧಾರ ಮಾಡಬೇಕಾಗಿದೆ. ಸಿಕ್ಕಾಗಲಿ ಯಾರು ಯೋಗ್ಯರಪ್ಪ ಅಂತೇಳಿ ಈ ನಮ್ಮ ಭರತ ಬೊಮ್ಮಾಯಿಯವರು ಅವರು ವಿರೋಧವಾಗಿರ್ತಂಥ ಕಾಂಗ್ರೆಸ್ಸಿನ ಅಭ್ಯರ್ಥಿಯು ಅನ್ನೋದನ್ನು ಇವತ್ತು
ಡಿಸೈಡ್ ಮಾಡಬೇಕಾಗಿದೆ. ಮತ್ತು ಇನ್ನೊಂದು ನಾವು ಗಮನಿಸಬೇಕಾಗಿದ್ದಪ್ಪ, ಹಿಂದೂ ಮುಸ್ಲಿಂ ನೆಲೆಗಟ್ಟಿನಲ್ಲಿ ಮತ ಹಾಕೋದನ್ನು ವಿಚಾರ ಮಾಡಲಿಕ್ಕೆ ಹೋಗಬಾರ್ದಾಗಿದೆ. ನಮ್ಮ ಕೆಲಸ ಯಾರು ಮಾಡಿದಾರ ಯೋಗ್ಯ ರೀತಿ ಅಂದರೆ ಅಂತ ಹುಡುಕಬೇಕಾಗಿದೆ. ಇಂಥದ್ದು ಚಟಾಪಟಿ ಈಗ ನಮ್ಮ ಇದಾಗಲಿಕ್ಕೆ ಎಲ್ಲ ನಿಮ್ಗೆ ಗೊತ್ತು. ಚನ್ನಪಟ್ಟಣ ಅಲ್ಲಂತ ಏನು ಹೇಳುವಾಗಿಲ್ಲ, ಏನು ಅವ್ರು ಮಾತಾಡ್ತಾ ಇದ್ದಾರೆ, ಏನು ಎಚ್ ಡಿ ಕೆ ಅವರು ಡಿ ಕೆ ಸಿ ಮೇಲೆ, ಡಿ ಕೆ ಸಿ ಅವರು ಎಚ್ ಡಿ ಕೆ ಮೇಲೆ. ಅದೇ ಕಾಲಕ್ಕೆ ನಮ್ಮ ಡಿ ಕೆ ಸಿ ಅವರು ಇವರಿಗೆ ನಮ್ಮ ನಿಖಿಲ್ ಅವ್ರಿಗೆ ಕಂದ ಕಂದ ಅಂತ ಹೇಳ್ತಾರೆ, ಪಾಪ ಕೂಸಿನ ಬರಿ ಕೊಡ್ತಾ ಇದ್ದಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಏನು ಇವ್ರು ತ್ಯಾಗ ಮಾಡುವಂಗ ಮತ್ತೇನು ಮಾಡುವಂಗ, ಆ ಹುಡುಗನ ಪಾಪ ನೀವು ನಿಮ್ಮ ಅನುಕೂಲಕ್ಕೆ ಮಾಡ್ಕೊಳ್ತಾ ಇದ್ದೀರಿ, ಏನು ಟೀಕಾ ಮಾಡ್ತಾ ಒಂದು ಕರುಣೆ ತೋರಿಸಿದಾಗ ಮಾಡ ಮತಗಳನ್ನು ಗ್ರ್ಯಾಬ್ ಮಾಡೋದ್ರಲ್ಲಿ ಮುಂದುವರೆದಾರೆ. ಅದಕ್ಕೆ ಇವರು ಉತ್ತರ ಕೊಡ್ತಾ ಇದ್ದಾರೆ, ಇವರು ಸಾಮಾನ್ಯ ಇಲ್ಲ ಎಚ್ ಡಿ ಕೆ ಅವರು, ಯಾಕಂದ್ರೆ ಅವ್ರಿಗೂ ನಮ್ಮ ಕುಟುಂಬದ ರಾಜಕಾರಣ ಬೆಳಿಬೇಕಾಗಿರ್ತದೆ. ಹೀಗಾಗಿ ನಮ್ಮ ಮಗ ಯೋಗ್ಯದಾರ ಅನ್ನುವಂಗೂ ಮತ್ತೆ ನಂಗೆ ಮಾತಾಡ್ತಾ ಇದ್ದಾರೆ. ಅದೇ ಕಾಲಕ್ಕೆ ನಿಖಿಲ್ ಕುಮಾರಸ್ವಾಮಿಗಳಂತ ಒಂದು ಮಾತು ಮಾತಾಡ್ತಾರೆ, ಏನಪ್ಪ ಅಂದ್ರೆ ನಮ್ಮ ಕುಟುಂಬದ ಬಗ್ಗೆ ಕಾಂಗ್ರೆಸ್ ನಾಯಕರು ಎಲ್ಲಿ ಮೀರಿ ಮಾತನಾಡುತ್ತಿದ್ದಾರೆ, ಏನು ಬೇಕಾದ ಮಾತಾಡ್ತಿದ್ದಾರಪ್ಪ, ಆರೋಪಗಳನ್ನು ಹೇಳ್ತಾ ಇದ್ದಾರೆ, ಹಾಕ್ತಾ ಇದ್ದಾರೆ, ಜನ ಇದನ್ನು ಗಮನಿಸ್ತಾ ಇದ್ದಾರೆ, ನವೆಂಬರ್ 13ಕ್ಕೆ ತೀರ್ಪು ಕೊಟ್ಟೇ ಕೊಡ್ತಾರೆ ಅಂತ ಅವ್ರು ಹೇಳಿದ್ರೆ. ಅದಕ್ಕೆ ಸಿ ಪಿ ಯೋಗೇಶ್ವರ ಇಬ್ಬರು ನಿಂತಂಥವ್ರು ಕಾಂಗ್ರೆಸ್ನವರಿವರು ಚೆನ್ನಪಡ್ತಂತಲ್ಲ, ಕ್ಷೇತ್ರಕ್ಕೆ ಕುಮಾರಸ್ವಾಮಿ ಸಾಕ್ಷಿ ಗುಡ್ಡೇನು, ಕ್ಷೇತ್ರಕ್ಕೆ ಕುಮಾರಸ್ವಾಮಿ ಸಾಕ್ಷಿ ಗುಡ್ಡೇನು, ಏನು ಗುಡ್ಡ ಹಾಕಿದಾರಪ್ಪ, ಏನು ಕೆಲಸ ಮಾಡಿದಾರೆ, ಏನು ಕೊಟ್ಟಿದ್ದಾರೆ ಕ್ಷೇತ್ರಕ್ಕೆ, ಬಲವಂತವಾಗಿ ಮಗನನ್ನು ನಿಲ್ಲಿಸಿ ಕಣ್ಣೀರು ಹಾಕಿಸಿರುವ ಅವರು ಜನರೇ ಅವನ ಕಣ್ಣೀರು ಒರೆಸಬೇಕು ಎಂದು ಹೇಳುತ್ತಾರಲ್ಲ ಅಂತೇಳಿ ಇವರು ಮಾತಾಡ್ತಾರೆ. ಇದು ನೈತಿಕತೆ ಏನು ಅಂದ್ರೆ ಅದು ಅದು ಸಹಿತ ಓಟ್ ಪಡಿಬೇಕು ಅಂತ ಮಾತು ಮಾತಾಡ್ತಾರೆ. ಈಗ ಒಬ್ಬರ ಮೇಲೆ ಒಬ್ಬರು ತಿಕ್ಕಾಟ ಏನು ನಡೆದಿಲ್ಲ, ನಿಖಿಲ್ ಇನ್ನೂ ಕಂದ ಹೇಳಿದರು, ಆದರೆ ಈ ಸಲ ಅವನು ಕಂದಲ್ಲ ಅಭಿಮನ್ಯು ಅಲ್ಲ, ಅವನ ಕಂದ ಅಭಿಮನ್ಯು ಅಲ್ಲ ಅದು ಅರ್ಜುನ ಅಂತೇಳಿ ಎಚ್ ಡಿ ಕೆ ಅವರು ಏನೋ ಅದಕ್ಕೆ ಪ್ರತಿ ಉತ್ತರ ಕೊಡ್ತಾ ಇದ್ದಾರೆ. ಹಿಂಗೆ ಅಲ್ಲೇ ಜೋರು ನಡೆದ ಮನೆಗೆ ಅಡ್ಡಾಡ್ತಾ ಇದ್ದಾರೆ ಯೋಗೇಶ್ವರು, ಅದೇ ಅವ್ರ ಮನೆಯವರು, ಅದೇ ಕಾರಣ ನಮ್ಮ ಎಚ್ ಡಿ ಕೆ ಮತ್ತು ಅವ್ರ ಮನೆಯವರು ಬಿ ಜೆ ಪಿ ನಾಯಕರು ಶುರುವಾಗಿದೆ. ಇದರಲ್ಲಿ ಯಾರೋ ಏನು ಅಂತ ನೋಡೋರು. ಇನ್ನು ಇದೇ ಕಾಲಕ್ಕೆ ಸಂಡೂರು ನಿಮಗೆ ಗೊತ್ತದೆ, ಸಂಡೂರಲ್ಲಿ ಸಹ ಜೋರು ನಡೆದ ಅಲ್ಲಿ ಅನ್ನಪೂರ್ಣಮ್ಮ ನಮ್ಮ ಈಗಾಗಲೇ ಸಂಸದ ಆಗಿರುವಂತಹ ವ್ಯಕ್ತಿ ಅವರ ಮಿಸ್ಸಸ್ ಅವರು ಒಂದು ಏನಪ್ಪ ಅಂತಂದ್ರೆ ಈ ಸಂಡೂರಲ್ಲಿ ಜೋರ್ದಾರಾಗಿ ಪ್ರಚಾರ ನಡೆಸಿದ್ದಾರೆ ಕಾಂಗ್ರೆಸ್ಸಿಗರ ಹಿನ್ನೆಲೆಯಲ್ಲಿ ತುಕಾರಾಮರ ಪರವಾಗಿ ಜೋರ್ದಾರಾದಂಥ ಒಂದು ಪ್ರಚಾರ ನಡೆಸಿದ್ದಾರೆ ಇವರು. ಯಾಕಪ್ಪ ಅಂತಂದ್ರೆ ಕಾಂಗ್ರೆಸ್ಸಲ್ಲಿ ಗೆಲ್ಲಲೇಬೇಕು ಅಂತ. ಮತ್ತು ಅಲ್ಲಿ ಇನ್ನೊಂದು ಭಾಳ ಮಹತ್ವದ ಚರ್ಚೆ ನಡೆದಂದ್ರೆ ಒಳಮೀಸಲಾತಿ ಬಗ್ಗೆ ಚರ್ಚೆ ನಡೀತಾರೆ, ಅದು ಎಸ್ ಟಿ ಕ್ಷೇತ್ರ ಮೀಸಲು ಕ್ಷೇತ್ರ ಸಂಡೂರು. ಹೀಗಾಗಿ ಅದರ ಬಗ್ಗೆನೇ ಹೆಚ್ಚಲ್ಲಿ ಪ್ರಚಾರ ಮಾಡ್ತಾ ಇದ್ದಾರೆ. ಇಲ್ಲ ಕಾಂಗ್ರೆಸ್ಸಿಗರು ಮತ್ತು 3 ತಿಂಗಳು ಮುಂದೆ ಹಾಕಿ ಲಾಸ್ ಮಾಡಿದ್ರು ಒಳ ಮೀಸಲಾತಿ ಕೊಡೋದು ತಪ್ಪಿಸ್ತಾ ಇದ್ದಾರೆ ಅಂತ ಮಾತು ಮಾತಾಡಿದ್ರೆ, ಇಲ್ಲ ನಾವು ಪಕ್ಕಾ ಕೊಡ್ತೀವಿ ಅಂತನ್ನುವಂಥ ಮಾತನ್ನು ಇವರು ಮಾತಾಡ್ತಾ ಇದ್ದಾರೆ. ಸುಮ್ಮನೆ ಆಯೋಗ ಮಾಡ್ತಾ ಇಲ್ಲ, ಈ 3 ತಿಂಗಳು ನಾವು ಡಿಸೈಡ್ ಮಾಡ್ತೀವಿ ಅಂತ. ಹೀಗಾಗಿ ಅದ್ರ ಚರ್ಚೆ ಜೋರ್ದಾರು ನಡೆದು. ಒಂದು ಅದೇ ಕಾಲಕ್ಕೆ ಇನ್ನೊಂದು ಮಾತನ್ನಿಲ್ಲ, ಅಲ್ಲಿಯೂ ಸಹಿತ ನಮ್ಮ ವಿಜಯೇಂದ್ರ ಅವರು ಹೋಗ್ತಾ ಇದ್ದಾರೆ. ಅದ್ರ ಜೊತೆಗೆ ಕಾಂಗ್ರೆಸ್ ಪರವಾಗಿ ಸಂತೋಷ್ ಲಾಡ್ ಅವರು, ಸಂತೋಷ್ ಲಾಡ್ರ ಮಾತು ನೀವು ಕೇಳ್ತಾ ಇರ್ತೀರಿ, ಸಂತೋಷ್ ಲಾಡ್ ಅಂತ ಜಬರ್ದಸ್ತಾಗಿ ಬಿ ಜೆ ಪಿ ಮೇಲೆ ಅಟ್ಯಾಕ್ ಮಾಡೋದ್ರಲ್ಲಿ ಮುಂದಿದ್ದಂಥ ವ್ಯಕ್ತಿ, ಜೊತೆಗೆ ಟಾರ್ಗೆಟ್ ಮಾಡೋದು ಮೋದಿ ಅವರನ್ನು ಸಹಿತ ನೋಡ್ತಾ ಇದ್ವಿ. ಇದು ಕಾಂಗ್ರೆಸ್ ಪರವಾಗಿ ಅವ್ರ ಪ್ರಚಾರ ನಡೆಸಿದರೆ, ಮುಂದೆ ಅದೇ ಕಾಲಕ್ಕೆ ನಮ್ಮ ಬಿ ಜೆ ಪಿ ಪರವಾಗಿ ಅಲ್ಲಿಯ ಬಂಗಾರು ಹನುಮಂತ ಅವ್ರ ಪರವಾಗಿ ನಮ್ಮ ವಿಜಯೇಂದ್ರ ಅವರು ಸಹಿತ ಕಾಂಗ್ರೆಸ್ ಮೇಲೆ ಸಾಕಷ್ಟು ಆರೋಪ ಮಾಡ್ತಾ ಇದ್ದಾರೆ. ವಕ್ಫ್ ಇದ್ರ ಜೊತೆ ತರ್ತಾ ಇದ್ದಾರೆ, ವಕ್ಫ್ ಆಗಿರ್ಬೋದು, ಭಾಗ್ಯಲಕ್ಷ್ಮಿ ಅವ್ರ ತಂದೆಯವ್ರ ಕಾಲದಲ್ಲಿ ಅಂದ್ರೆ ವಿಜಯೇಂದ್ರ ಅವ್ರ ತಂದೆ ಯಡಿಯೂರಪ್ಪ ಅವ್ರ ಕಾಲದಲ್ಲ ಈ ಒಂದು ಭಾಗ್ಯಲಕ್ಷ್ಮಿ ಕೊಟ್ಟಿದ್ದೀನಿ, ಇವತ್ತು ಇವ್ರು ಬಂದ್ ಮಾಡ್ತಾ ಇದ್ದಾರೆ, ಕೊಡ್ತಾ ಇಲ್ಲ ಅಂತ ಆರೋಪ ಮಾಡ್ತಾ ಇದ್ದಾರೆ. ಹೀಗೆ ಒಟ್ಟಿನಲ್ಲಿ ಒಂದು ಕಡೆ ಸಂಡೂರಲ್ಲೇ ವಿಶೇಷವಾಗಿ ಅಲ್ಮೇನ್ ಸಾತಿ ಮೀಸಲಾತಿ ಬಗ್ಗೆ ಚರ್ಚೆ ನೋಡೋದು, ಇಲ್ಲೇ ಇವರಿಬ್ಬರು ಯೋಗೇಶ್ವರ್ ಮತ್ತು ಅದೇ ನಿಖಿಲ್ರ ಮಧ್ಯದಲ್ಲೇ ನೀವೇನು ಕೊಟ್ರಿ ನೀವೇನು ಕೊಟ್ಟಿರಿ ಅನ್ನುವಂಥದ್ದು. ಮತ್ತು ಸಿಗ್ಗಾವೇಲಿ ಅಂತ ಸ್ವತಃ ಇವತ್ತಿನ ಹಾಲಿ ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಲ್ಲಿ ತಿಕ್ಕಾಟ ನಡೀತಾ ಇದ್ದಾರೆ. ನಾವು ಅಷ್ಟು ಮಾಡಿದ್ದೀವಿ, ನಾವು ಇಷ್ಟು ಮಾಡಿದ್ದೀವಿ ಅಂತ ಅವ್ರು ಬರ್ಕೊಳ್ತಾರೆ, ಇವರು ಹೇಳ್ತಾ ಇದ್ದಾರೆ. ಇವರಿಬ್ಬರಲ್ಲಿ ಸತ್ಯ ಸುಂದರರು ಯಾರು ಅನ್ನೋದು ಮತದಾರರು ಡಿಸಿಷನ್ ಮಾಡಬೇಕಾಗಿದೆ. ಯಾಕಪ್ಪ ಅಂತಂದರೆ ಎಲ್ಲರೂ ನಾವು ಶ್ರೇಷ್ಠ ಅಂತ ಹೇಳ್ತಾರೆ, ಆದರೆ ಶ್ರೇಷ್ಠ ಕನಿಷ್ಠ ಅನ್ನೋ ಡಿಸೈಡ್ ಮಾಡೋರು ಯಾರು, ನೋಡೋರು ಅನುಭವಿಸೋರು, ಇಲ್ಲೇ ನೋಡೋರು ಅನ್ನೋಕ್ಕಿಂತ ಅನುಭವಿಸೋರು. ಸಿಗ್ಗಾಮಿಯಲ್ಲಿ ಅಲ್ಲಿ ಮತದಾರರು ಅನುಭವಿಸಿದ್ದಾರೆ. ಏನು ಕೊಟ್ಟರು ಏನು ಬಿಟ್ಟರು ಭರತ ನಮ್ಮ ಬೊಮ್ಮಾಯಿಯವರ ಅಪ್ಪ ಬಸವರಾಜ ಬೊಮ್ಮಾಯಿಯವರು ಏನೇನು ಮಾಡಿದರು ಅಂತ ಅವ್ರಿಗೆ ಗೊತ್ತದ. ಇವ್ರು ಹೇಳೋದ್ರಲ್ಲಿ ಏನಾಗ್ತಿಲ್ಲ. ಅದೇ ಕಾಲಕ್ಕೆ ಇಲ್ಲೇ ಚನ್ನಪಟ್ಟಣದಲ್ಲಿ ಎಚ್ ಡಿ ಕೆ ಅವ್ರ ಏನು ಕೊಡುಗೆ, ಹೊರಗಿನವ್ರು ಒಳಗಿನ ಚರ್ಚೆ ಅನ್ನೋಕ್ಕಿದ್ರು, ಏನು ಕೊಟ್ಟರು ಯೋಗೇಶ್ವರ ಏನು ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆನೂ ಇವತ್ತು ಜನ ಅಲ್ಲಿ ನೋಡ್ತಾ ಇದ್ದಾರೆ. ಇನ್ನು ಅದೇ ಕಾಲ ನಮ್ಮ ಸಂಡೂರಲ್ಲಿ ಸಹಿತ ಈ ನಮ್ಮ ಏನಪ್ಪ ಅಂದ್ರೆ ಈ ತುಕಾರಾಮರ ಮಿಸ್ಸಸ್ ಅವರು ಅಥವಾ ಈ ತುಕಾರಾಮರು ಏನೇನು ಮಾಡಿದ್ದಾರೆ ಈ ಭಾಗದಲ್ಲೇ ಅನ್ನೋ ಸಹಿತ ಇವತ್ತು ಒಂದು ಚರ್ಚೆ ವಿಷಯ. ಜೊತೆಗೆ ಬಂಗಾರು ಹಣಮಂತ ಅವರು ಬಿ ಜೆ ಪಿ ಏನು ಮಾಡಿಸ್ಬಲ್ಲರು ಏನು ಆಗಬಾರ್ದು ಅನ್ನೋ ಸಹಿತ ಒಟ್ಟಿನಲ್ಲಿ ಇಡೀ ಕ್ಷೇತ್ರ 3 ಕ್ಷೇತ್ರಗಳಲ್ಲಿ ಒಂದು ಕಡೆ ಈ ನಮ್ಮ ಜನಾರ್ದನ ರೆಡ್ಡಿ ಅವರ ಪ್ರಭಾವ ಇರುವಂಥ ಈ ಸೊಂಡೂರು, ಇನ್ನೊಂದು ಕಡೆ ನಮ್ಮ ಬೊಮ್ಮಾಯಿಯವ್ರ ಪ್ರಭಾವ ಇರುತ್ತಿರುವಂಥ ಸಿಗ್ಗಾವಿ, ಮತ್ತೊಂದು ಕಡೆ ಎಚ್ ಡಿ ಕೆ, ಜೊತೆಗೆ
ನಮ್ಮ ಯೋಗೇಶ್ವರ ಪ್ರಭಾವಿತವಂಥ ಕ್ಷೇತ್ರಗಳಲ್ಲಿ ಯಾರು ಗೆಲ್ಲಬಹುದು ಅನ್ನೋದು 13 ತಾರೀಕಿಗೆ ಡಿಸೈಡ್ ಆಗುವಂಥ ವಿಷಯ. ಆದರೂ ಒಂದು ಚರ್ಚೆ ಇವತ್ತು ಮಾಡಬೇಕಾಗಿತ್ತು. ಇವರಲ್ಲಿ ಯಾರು ಯೋಗ್ಯರು, ಯಾರು ಸಮರ್ಥರು, ಯಾರು ಜನಪರ, ಇವ್ರು ಯಾರೂ ಇಲ್ಲಾಂದ್ರೆ ನೋಟಾ ಬಳಸ್ರಿ. ಇವ್ರು ಯೋಗ್ಯ ಇಲ್ಲದ ನಿಮ್ಗೆ ಅನಿಸಿದ್ರೆ ನೋಟಾ ಬಳಸ್ರಿ. ಯಾಕಂದರೆ ನೋಟಾ ಇವತ್ತು ಹೀರೋ ಆಗಬೇಕಾಗ್ಯದ. ಯಾಕಂದ್ರೆ ಈ ವ್ಯವಸ್ಥೆ ಕಿತ್ತು ಹೋಗ್ಬೇಕಾಗ್ಯದ. ಆ ವ್ಯವಸ್ಥೆ ಕಿತ್ತು ಹೋಗೋದಕ್ಕೆ ನೋಟಾ ಒಂದು ಪ್ರಬಲ ಅಸ್ತ್ರ ಆಗ್ತದೆ. ಯಾಕಂದರೆ ಮತದಾರರು ಇವ್ರನ್ನ ಯಾರನ್ನೂ ಲೈಕ್ ಮಾಡಲಿಲ್ಲಪ್ಪ, ಅದು ನೋಟಾ ಬಳಸ್ರಿ. ಆದರೆ ಒಂದು ನಿಮಗೆ ನಾವು ಕೇಳ್ಕೊಳ್ಳೋದೇನಪ್ಪ ಈ ಸಂದರ್ಭದಲ್ಲಿ ಅಂದರೆ ನೋಟಾ ಬಳಸ್ರಿ, ಆದರೆ ಬಹಿಷ್ಕಾರ ಹಾಕ್ಲಿಕ್ಕೆ ಹೋಗ್ಬಾರ್ದು ಚುನಾವಣೆಗಳನ್ನು. ಯಾಕಂದರೆ ಬಹಿಷ್ಕಾರ ಹಾಕೋದ್ರಿಂದ ಚುನಾವಣೆಗಳು ಏನಪ್ಪ ಅಂದರೆ ಕೆಲವೇ ಕೆಲವು ಜನರ ಪರವಾಗಿ ಆದಂಥ ಒಂದು ಡೆಮೋಕ್ರೆಸಿಗೆ ಅಪಮಾನ ಮಾಡಿದಂಗೆ ಆಗ್ತದೆ. ಆ ಎಲ್ಲ ರೀತಿಯಲ್ಲಿ ನೀವು ಡೆಮೋಕ್ರೆಸಿನ ಗೆಲ್ಲಿಸಬೇಕಾಗ್ತಂದ್ರೆ ನಿಮಗೆ ಯೋಗ್ಯ ಇರಿದ್ರೆ ಅವ್ರಿಗೆ ಓಟ್ ಹಾಕ್ರಿ, ಇಲ್ಲ ಅವ್ರು ಯಾರೂ ಯೋಗ್ಯ ಇಲ್ಲ ಅಂದರೆ ಈ 3 ಕ್ಷೇತ್ರಗಳಲ್ಲಿ ನೋಟಾ ಬಳಸ್ರಿ, ಪ್ರಜಾಪ್ರಭುತ್ವವನ್ನು ಉಳಿಸ್ರಿ. ಇದು ನಮ್ಮ ಹೇ ಸೀತಾ ರಾಮ್ ಮೂಲಕ ನಡೆಯುತ್ತಿರುವಂಥ ಅಭಿಯಾನ. ಇದಕ್ಕೆ ನೀವು ಲೈಕ್ ಮಾಡ್ಬೋದು ಅಂತ ತಿಳ್ಕೊಳ್ಳಿ, ಲೈಕ್ ಅದು ಲೈಕ್ ಮಾಡಿರಿ, ಡಿಸ್ಲೈಕ್ ಅದು ಡಿಸ್ಲೈಕ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಶೇರ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ಬಿಡ್ಲಿಕ್ಕೂ ಬಿಡ್ರಿ. ಹೇ ಸೀತಾ ರಾಮ್ ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.